ಹೈ ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೊ ನೋಡ್ರಿ ಇವತ್ತಿನ ಒಂದು ಉದ್ಯೋಗಾರ್ಥದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಇರುವಂತ ನೇಮಕಾತಿ ಬಗ್ಗೆ ನಾವು ಇಲ್ಲಿ ಡಿಸ್ಕಶನ್ ಅನ್ನ ಮಾಡ್ತಿದೀವಿ ಸೊಡ್ರಿ ಒಂದೊಂದೇ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಫಸ್ಟ್ ನೋಡ್ರಿ ಚಾಪ್ಟರ್ ಒನ್ ಇರೋದೇನಪ್ಪ ಅಂದ್ರೆ ಇಂಟ್ರೊಡಕ್ಷನ್ಸ್ ಬಗ್ಗೆ ಇದೆ ಸೊ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಡೀಟೇಲ್ಸ್ ಅಂಡ್ ಲೊಕೇಶನ್ಸ್ ಅಂಡ್ ಅಮ್ಯುನಿಟೀಸ್ ಪ್ಲೀಸ್ ವಿಸಿಟ್ ದ ವೆಬ್ಸೈಟ್ ಆಫ್ ಏಕಲವ್ಯ ಮಾದರಿ ರೆಸಿಡೆನ್ಶಿಯಲ್ ಸ್ಕೂಲ್ ಯಾವ್ದಪ್ಪ ಅಂದ್ರೆ ಇ ಎಮ್ ಆರ್ ಎಸ್ ಡಾಟ್ ಟ್ರೈಬಲ್ ಡಾಟ್ ಜಿಒ ಡಾಟ್ ನೀವು ವಿಸಿಟ್ ಅನ್ನ ಮಾಡಬಹುದಾಗಿದೆ ಹಾಗಾದ್ರೆ ಡೇಟ್ಸ್ ಅನ್ನ ನೋಡೋಣ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಹದಿನೇಳ ಸ್ಟಾರ್ಟ್ ಆಗಿದೆ ಜುಲೈ ಹದಿನೇಳಕ್ಕೆ ಸ್ಟಾರ್ಟ್ ಆಗಿದೆ ಎಂಡ್ ಆಗದೇನಪ್ಪ ಅಂದ್ರೆ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಎಂಡ್ ಆಗುತ್ತೆ ಆಮೇಲೆ ನೋಡ್ರಿ ಫೀಸ್ ಪೇಮೆಂಟ್ ಕೂಡ ಏನಪ್ಪಾ ಅಂದ್ರೆ ಆನ್ಲೈನ್ ಅಲ್ಲೇ ಮಾಡಬೇಕು ಇನ್ ಕೇಸ್ ಜಿ ಎಸ್ ಟಿ ಅಪ್ಲಿಕೇಬಲ್ ಆದ್ರೆ ಅದನ್ನು ಕೂಡ ನೀವೇ ತುಂಬಬೇಕಾಗುತ್ತೆ ಇಲ್ಲಿ ಟಿಗೆ ನೋಡ್ರಿ ಹದಿನೈದು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದ್ರೆ ಹಾಸ್ಟೆಲ್ ವಾರ್ಡನ್ ಗೆ ನೂರು ಸಾವಿರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಆಮೇಲೆ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತ ಹೇಳಿ ಎಸ್ ವೆಬ್ಸೈಟ್ ಅಲ್ಲಿ ತಿಳಿಸ್ತಾ ಹೋಗ್ತಾರೆ ಎಕ್ಸಾಮಿನೇಷನ್ಸ್ ಯಾವಾಗಿರುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಎಸ್ ಟಿ ಎಸ್ ವೆಬ್ಸೈಟ್ ಅಲ್ಲಿ ತಿಳಿಸ್ತಾರೆ ಆಮೇಲೆ ನೋಡ್ರಿ ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್ಸ್ ನೋಡೋದಾದ್ರೆ ನೂರು ಎಂಬತ್ತು ನಿಮಿಷಗಳ ಪರೀಕ್ಷೆ ಯಾರಿಗಿರುತ್ತೆ ಅಂದ್ರೆ ಟೀಚಿಂಗ್ ಸ್ಟಾಪ್ ಗೆ ಇರುತ್ತೆ ನೂರ ಐವತ್ತು ನಿಮಿಷಗಳ ಪರೀಕ್ಷೆ ಯಾರಿಗಿರುತ್ತಪ್ಪ ಅಂದ್ರೆ ನಾನ್ ಟೀಚಿಂಗ್ ಗೆ ಇರುತ್ತೆ ಇದಾದ್ಮೇಲೆ ನೋಡ್ರಿ ಡಿಸ್ಪ್ಲೇ ಆಫ್ ಡಿಫ್ರೆಂಟ್ ಸೆಟ್ ಆಫ್ ಕ್ವಶನ್ ಪೇಪರ್ ಅಂಡ್ ಕರೆಸ್ಪಾಂಡಿಂಗ್ ಕೀ ಆನ್ಸರ್ ಫಾರ್ ಇನ್ವೈಟಿಂಗ್ ಚಾಲೆಂಜಸ್ ಆನ್ ಟಿ ಎಸ್ ವೆಬ್ಸೈಟ್ ಅಂದ್ರೆ ಅದನ್ನು ವೆಬ್ಸೈಟ್ ಅಲ್ಲೇ ನಿಮಗೆ ತಿಳಿಸ್ತಾ ಹೋಗ್ತಾರೆ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್ ಅಪ್ಲೈ ಥ್ರೂ ಆನ್ಲೈನ್ ಮೋಡ್ ಓನ್ಲಿ ಫಾರ್ ದ ಪೋಸ್ಟ್ ಆಸ್ ಪರ್ ದ ಅಡ್ವರ್ಟೈಸ್ಮೆಂಟ್ ವೇಕೆನ್ಸಿ ಸರ್ಕ್ಯುಲರ್ ಸೋಡ್ರಿ ಅಡ್ವರ್ಟೈಸ್ಮೆಂಟ್ ಮತ್ತೆ ಸರ್ಕ್ಯುಲರ್ ಏನಿದೆ ಅದ್ರ ಪ್ರಕಾರ ಮಾತ್ರ ಏನಪ್ಪ ಅಂದ್ರೆ ಆನ್ಲೈನ್ ಅಲ್ಲಿ ನೀವು ಅಪ್ಲಿಕೇಶನ್ಸ್ ತುಂಬ ಅ ಕ್ಯಾಂಡಿಡೇಟ್ ಮೇ ಅಪ್ಲೈ ಫಾರ್ ಮೋರ್ ದನ್ ಒನ್ ಪೋಸ್ಟ್ ಇಫ್ ಹಿ ಆರ್ ಶಿ ಎಲಿಜಿಬಲ್ ಇನ್ ಕೇಸ್

ನೀವು ಹಾಸ್ಟೆಲ್ ವಾರ್ಡನ್ ಪೋಸ್ಟ್ ಹಾಕಿದ್ರೆ ಟಿ ಪೋಸ್ಟ್ ಎರಡಕ್ಕೂ ಅಪ್ಲೈ ಆದ್ರೆ ಹಾಸ್ಟೆಲ್ ವಾರ್ಡನ್ ಫೀಸ್ ಅನ್ನ ಸಪರೇಟ್ ಆಗಿ ತುಂಬ ಮತ್ತೆ ಟಿ ಏನ್ ಪೋಸ್ಟ್ ಇದೆಯಲ್ಲ ಅದಕ್ಕೆ ನೀವೇನಪ್ಪ ಅಂದ್ರೆ ಸಪರೇಟ್ ಆಗಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬ ನೋ ಫೀಸ್ ರಿಕ್ವೈರ್ಡ್ ಟು ಬಿ ಪೇಡ್ ಬೈ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಎಸ್ ಸಿ ಎಸ್ ಟಿ ಅಂಡ್ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ ಅಂದ್ರೆ ನೋಡ್ರಿ ಎಸ್ಸಿ ಎಸ್ ಟಿ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ತರ ಅಂತ ಅಪ್ಲಿಕೇಶನ್ ಫೀಸ್ ಇಲ್ಲಿ ಇರುವುದಿಲ್ಲ ಇದಾದ್ಮೇಲೆ ನೋಡ್ರಿ ಯಾವ್ಯಾವ ಪೋಸ್ಟ್ ಇದೆ ಅಂತ ನಾವು ನೋಡೋದಾದ್ರೆ ಫಸ್ಟ್ ನೋಡ್ರಿ ಟಿಜಿಟಿ ಅಲ್ಲಿ ಏನಪ್ಪ ಅಂದ್ರೆ ಐದು ಸಾವಿರದ ಅರವತ್ತು ಹುದ್ದೆಗಳಿದ್ರೆ ಹಾಸ್ಟೆಲ್ ವಾರ್ಡನ್ ಮೇಲಲ್ಲಿ ನೋಡ್ರಿ ನಿಮಗೆ ಮೂರ್ ಸಾವಿರದ ಮುನ್ನೂರ ಮೂವತ್ತೈದು ಹುದ್ದೆಗಳಿವೆ ಹಾಸ್ಟೆಲ್ ವಾರ್ಡನ್ ಫಿಮೇಲ್ ನಿಮಗೆ ಮುನ್ನೂರ ಮೂವತ್ನಾಕು ಹುದ್ದೆಗಳಿವೆ ಒಟ್ಟು ನೋಡ್ರಿ ಆರ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳಿವೆ ಅದೇ ತರ ನೋಡ್ರಿ ಟ್ರೈನ್ ಗ್ರಾಜುಯೇಟ್ ಟೀಚರ್ಸ್ ಒಳಗಡೆ ಏನಪ್ಪ ಅಂದ್ರೆ ಎಷ್ಟು ಹುದ್ದೆಗಳಿವೆ ಸಬ್ಜೆಕ್ಟ್ ಸಬ್ಜೆಕ್ಟ್ ವೈಸ್ ಅಂತ ನೋಡೋದಾದ್ರೆ ನಾವು ಫಸ್ಟ್ ನೋಡ್ರಿ ಹಿಂದಿಲ್ಲಿ ಆರ್ನೂರ ಆರು ಇಂಗ್ಲಿಷ್ ಅಲ್ಲಿ ಆರ್ನೂರ ಎಪ್ಪತ್ತೊಂದು ಮ್ಯಾಥ್ಸ್ ಅಲ್ಲಿ ಆರ್ನೂರ ಎಂಬತ್ತಾರು ಸೋಷಿಯಲ್ ಸ್ಟಡೀಸ್ ಅಲ್ಲಿ ಆರ್ನೂರ ಎಪ್ಪತ್ತು ಸೈನ್ಸ್ ಅಲ್ಲಿನೂರ ಎಪ್ಪತ್ತೆಂಟು ಒಟ್ಟು ಮೂರ್ ಸಾವಿರದ ಮುನ್ನೂರ ಹನ್ನೊಂದು ಹುದ್ದೆಗಳಿವೆ ಇದಾದ್ಮೇಲೆ ನೋಡ್ರಿ ತರ್ಡ್ ಲ್ಯಾಂಗ್ವೇಜ್ ನಾವು ನೋಡೋದಾದ್ರೆ ಬೆಂಗಾಲಿಯಲ್ಲಿ ಹತ್ತು ಗುಜರಾತಿಯಲ್ಲಿ ನಲ್ವತ್ನಾಲ್ಕು ಕನ್ನಡದಲ್ಲಿ ಇಪ್ಪತ್ನಾಲ್ಕು ಮಲಯಾಳಂನಲ್ಲಿ ಎರಡು ಹುದ್ದೆಗಳು ಮಣಿಪುರದಲ್ಲಿ ಮಣಿಪುರ ಭಾಷೆಯಲ್ಲಿ ಆರು ಹುದ್ದೆಗಳು ಮರಾಠಿಗ ಐವತ್ತೆರಡು ಒಡಿಯಾಗ್ ಇಪ್ಪತ್ತೈದು ತೆಲುಗುಗೆ ನೂರ ಎರಡು ಉರ್ದು ಆರು ಮಿಜೋಗೆ ಎರಡು ಸಂಸ್ಕೃತದಲ್ಲಿ ಮುನ್ನೂರ ಐವತ್ತೆಂಟು ಮತ್ತೆ ಸಂತಾಲಿ ಭಾಷೆಯಲ್ಲಿ ಇಪ್ಪತ್ತೊಂದು ಒಟ್ಟು ಆರ್ನೂರ ಐವತ್ತೆರಡು ಏನಪ್ಪ ಅಂದ್ರೆ ತರ್ಡ್ ಲ್ಯಾಂಗ್ವೇಜ್ ಅಥವಾ ತೃತೀಯ ಭಾಷೆ ಅಂತ ನಾವೇನು ಕರಿತೀವಲ್ಲ ಆ ತೃತೀಯ ಭಾಷೆಯಲ್ಲಿ ಇದೆ ಅದಾದ್ಮೇಲೆ ನೋಡ್ರಿ ಮಿಸ್ಲೇನಿಯಸ್ ಕ್ಯಾಟಗರಿ ನೋಡಿದ್ರೆ ಮ್ಯೂಸಿಕ್ ಅಲ್ಲಿ ಮುನ್ನೂರ ಇಪ್ಪತ್ತು ಆರ್ಟ್ಸ್ ಅಲ್ಲಿ ನೋಡ್ರಿ ಮುನ್ನೂರ ನಲ್ವತ್ತೆರಡು ಪಿಇಟಿ ಮೇಲ್ ಒಳಗಡೆ ಮುನ್ನೂರ ಇಪ್ಪತ್ತೊಂದು ಪಿಇಟಿ ಫಿಮೇಲ್ ಒಳಗಡೆ ಮುನ್ನೂರ ಲೈಬ್ರರಿ ಅರವತ್ತೊಂಬತ್ತು ಒಟ್ಟು ಒಂದ್ ಸಾವಿರದ ಆರ್ನೂರ ತೊಂಬತ್ತೇಳು ಹುದ್ದೆಗಳು ಹಾಸ್ಟೆಲ್ ವಾರ್ಡನ್ ಮೇಲ್ ಮುನ್ನೂರ ಮೂವತ್ತೈದು ಹಾಸ್ಟೆಲ್ ವಾರ್ಡನ್ ಫಿಮೇಲ್ ಮುನ್ನೂರ ಮೂವತ್ನಾಲ್ಕು ಸೊ ಒಟ್ಟು ನೋಡ್ರಿ ಆರ್ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳಿವೆ ಸೊ ಇದಾದ್ಮೇಲೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಆ ಇನ್ಸ್ಟ್ರಕ್ಷನ್ ಸಹ ನೋಡ್ಕೊರಿ ಹಾಗಾದ್ರೆ ನಿಮ್ಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೀ ಟ್ರೈನ್ ಗ್ರ್ಯಾಜುಯೇಟ್ ಟೀಚರ್ಸ್ ಏನಪ್ಪ ಅಂದ್ರೆ ಇಂಗ್ಲೀಷ್ ಹಿಂದಿ ಮ್ಯಾಥಮೆಟಿಕ್ಸ್ ಸೋಷಿಯಲ್ ಸೈನ್ಸ್ ಸೋಷಿಯಲ್ ಸ್ಟಡೀಸ್ ಥರ್ಡ್ ಲ್ಯಾಂಗ್ವೇಜ್ ಲೈಬ್ರರಿಗೇನಪ್ಪ ಅಂದ್ರೆ ಪ್ರತಿ ತಿಂಗಳು ರೂಪಾಯಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕನೂರು ರೂಪಾಯಿ ಕೊಡ್ತಾರೆ ಅದೇ ನೋಡ್ರಿ ಅದರ್ ಟಿಜಿಟಿ ಅಥವಾ ಮಿಸ್ಲೇನಿಯಸ್ ಪೋಸ್ಟ್ ಗೆ ಮ್ಯೂಸಿಕ್ ಆರ್ಟ್ ಟಿ ಮೇಲ್ ಪಿಇಟಿ ಫಿಮೇಲ್ ಗೆ ನೋಡ್ರಿ ಪ್ರತಿ ತಿಂಗಳು ನಿಮಗೆ ಮೂವತ್ತೈದು ಸಾವಿರದ ನಾಲ್ಕನೂರು ರೂಪಾಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕನೂರ ವರ್ಗೂ ಕೊಡ್ತಾರೆ ಹಾಸ್ಟೆಲ್ ವಾರ್ಡನಿಗೆ ನೋಡ್ರಿ ಇಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ರೂಪಾಯಿಂದ ತೊಂಬತ್ತೆರಡು ಸಾವಿರದ ಮುನ್ನೂರವರೆಗೂ ಸ್ಯಾಲರಿ ಕೊಡ್ತಾರೆ ಮೋಡ್ ಆಫ್ ಎಕ್ಸಾಮಿನೇಷನ್ಸ್ ನೋಡೋದಾದ್ರೆ ನೋಡ್ರಿ ಮೋಡ್ ಆಫ್ ಎಕ್ಸಾಮಿನ ಏನ್ ಮಾಡ್ತಾರಪ್ಪ ಅಂದ್ರೆ ಓ ಆರ್ ಬೇಸ್ಡ್ ಪೇಪರ್ ಅಂಡ್ ಪೆನ್ ಮೋಡ್ ಅಲ್ಲೇ ನಿಮಗೆ ಕಂಡಕ್ಟ್ ಅನ್ನ ಮಾಡ್ತಾರೆ ಹಾಗಾದ್ರೆ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅಂದ್ರೆ ನೋಡ್ರಿ ಎಕ್ಸಾಮ್ ಅಲ್ಲಿ ಏನಪ್ಪ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಆಮೇಲೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಮೂವತ್ ಮಾರ್ಕ್ಸ್ ಇರುತ್ತೆ ಟಿಜಿಟಿಗೆ ನೋಡ್ರಿ ಒಂದು ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಅಲ್ಲಿ ಮೂವತ್ ಮಾರ್ಕ್ಸ್ ಇರುತ್ತೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಗೆ ಏನಪ್ಪ ಅಂದ್ರೆ ಮೂವತ್ತು ಅಂಕಗಳಿರುತ್ತೆ ಹಾಗಾದ್ರೆ ಏನೇನ್ ಇರುತ್ತೆ ಟಿ ಜಿಟಿಲಿ ಅಂತ ನಾವು ನೋಡೋದಾದ್ರೆ ನೋಡ್ರಿ ಜನರಲ್ ಅವೇರ್ನೆಸ್ ಮೇಲೆ ಹತ್ತು ಮಾರ್ಕ್ಸ್ ಹತ್ತು ಕ್ವಶನ್ಸ್ ಕೇಳ್ತಾರೆ ಹತ್ತು ಮಾರ್ಕ್ಸ್ ಗೆ ರೀಸನಿಂಗ್ ಎಬಿಲಿಟಿ ಮೇಲೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಹತ್ತು ಮಾರ್ಕ್ಸ್ ಗೆ ನಾಲೆಜ್ ಆಫ್ ಐ ಟಿ ಮೇಲೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಹತ್ತು ಗೆ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಹತ್ತು ಮಾರ್ಕ್ಸ್ ಗೆ ಇದಾದ್ಮೇಲೆ ನೋಡ್ರಿ ಡೊಮೆಕ್ ನಾಲೆಜ್ ಅಂದ್ರೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ನಾಲೆಜ್ ಮೇಲೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಫಸ್ಟ್ ನೋಡ್ರಿ ಡೊಮೈನ್ ನಾಲೇಜ್ ಒಳಗೆ ಏನಪ್ಪ ಅಂದ್ರೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಸಿಲಾಬಸ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಡಿಫಿಕಲ್ಟಿ ಲೆವೆಲ್ ಗ್ರಾಜುಯೇಷನ್ಸ್ ಮೇಲೆ ಕೇಳ್ತಾರೆ ಜೊತೆಗೆ ಎಕ್ಸ್ಪೀರಿಯನ್ಷಿಯಲ್ ಆಕ್ಟಿವಿಟಿ ಬೇಸ್ಡ್ ಆನ್ ಸ್ಟಡಿ ಬೇಸಿಸ್ ಮೇಲೆ ಕ್ವೇಶನ್ ಕೇಳ್ತಾರೆ ಎನ್ಇಪಿ ಎರಡ್ ಸಾವಿರದ ಇಪ್ಪತ್ತರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಅದರ್ ಸಿಮಿಲರ್ ಪ್ರೋಗ್ರಾಮ್ ಮೇಲೆ ಕ್ವಶನ್ ಅನ್ನ ಕೇಳ್ತಾರೆ ಅಂದ್ರೆ ಅದು ಪಿಇಟಿ ಟೀಚರ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ ಒಟ್ಟು ನೋಡ್ರಿ ಎಂಬತ್ತು ಪ್ರಶ್ನೆ ಕೇಳ್ತಾರೆ ಎಂಬತ್ತು ಎಂಬತ್ತು ಅಂಕಗಳನ್ನ ಎಂಬತ್ತು ಕ್ವಶನ್ಸ್ ಎಂಬತ್ತು ಅಂಕಗಳಿಗೆ ಟೋಟಲ್ ನೂರ್ ಇಪ್ಪತ್ತು ಕ್ವಶನ್ಸ್ ನೂರ ಇದಾದ್ಮೇಲೆ ಏನಪ್ಪ ಅಂದ್ರೆ ಫಾರ್ಟಿ ಫೋರ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇರುತ್ತೆ ಈ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಒಳಗೆ ನೋಡ್ರಿ ಜನರಲ್ ಹಿಂದಿ ಜನರಲ್ ಇಂಗ್ಲೀಷ್ ಮತ್ತೆ ರೀಜನಲ್ ಲ್ಯಾಂಗ್ವೇಜ್ ಅಂದ್ರೆ ಸ್ಥಳೀಯ ಭಾಷೆ ಯಾವ್ದು ಚೂಸ್ ಮಾಡಿರ್ತಾರಲ್ಲ ಅದ್ರ ಮೇಲೆ ನಿಮಗೆ ಕ್ವೇಶನ್ಸ್ ಅನ್ನ ಕೇಳ್ತಾರೆ ಪ್ರತಿಯೊಂದು ಭಾಷೆ ಮೇಲೆ ಹತ್ತು ಕ್ವಶನ್ ಅನ್ನ ಕೇಳ್ತಾರೆ ಹಾಗಾಗಿ ಮೂರು ಭಾಷೆಗಳು ಮೂವತ್ತು ಕ್ವಶನ್ಸ್ ಮೂವತ್ತು ಅಂಕಗಳನ್ನ ನಿಮಗೆ ಕೊಡ್ತಾರೆ ಟೋಟಲ್ ಡ್ಯೂರೇಷನ್ಸ್ ಎಷ್ಟಿರುತ್ತಪ್ಪ ಅಂದ್ರೆ ನೂರ ಐವತ್ತು ನಿಮಿಷ ಎಕ್ಸಾಮಿನೇಷನ್ಸ್ ಇರುತ್ತೆ ಸೊ ನೋಡ್ರಿ ಸ್ಥಳೀಯ ಭಾಷೆ ಅದೇನಾಗಿರ್ಬೋದಪ್ಪ ಅಂದ್ರೆ ಕನ್ನಡ ಕಾಶ್ಮೀರಿ ಕಾಶಿ ಮಲಯಾಳಂ ಮಣಿಪುರಿ ತೆಲುಗು ಯಾವ್ದಾದ್ರು ಭಾಷೆ ಆಗಿರ್ಬೋದು ನೀವು ಯಾವುದಕ್ಕೆ ಸೆಲೆಕ್ಟ್ ಮಾಡಿರ್ತಾರಲ್ಲ ಅದನ್ನ ಅಲ್ಲಿ ನೀವು ಇದಾದ ಇದಾದ್ಮೇಲೆ ನೋಡ್ರಿ ಹಾಸ್ಟೆಲ್ ವಾರ್ಡನ್ ನೋಡೋದಾದ್ರೆ ಎಕ್ಸಾಮಿನೇಷನ್ ನೂರ ಇಪ್ಪತ್ ಮಾರ್ಕ್ಸ್ ಇರುತ್ತೆ ಇಲ್ಲೇನಪ್ಪ ಅಂದ್ರೆ ಎಕ್ಸೆಪ್ಟ್ ಲ್ಯಾಂಗ್ವೇಜ್ ಅಲ್ಲ ಇಲ್ಲೇನಪ್ಪ ಅಂದ್ರೆ ಚೇಂಜಸ್ ಇದೆ ನೋಡ್ರಿ ಜನರಲ್ ಅವೇರ್ನೆಸ್ ಮೇಲೆ ಹತ್ತು ಕ್ವಶನ್ಸ್ ಕೇಳ್ತಾರೆ ಹತ್ತು ಮಾರ್ಕ್ಸ್ ರೀಸನಿಂಗ್ ಎಬಿಲಿಟಿ ಮೇಲೆ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸ್ ನಾಲೆಜ್ ಆಫ್ ಟಿ ಮೇಲೆ ಇಪ್ಪತ್ತು ಕ್ಷನ್ಸ್ ಕೇಳ್ತಾರೆ ಮಾರ್ಕ್ಸ್ ನಾಲೆಜ್ ಆಫ್ ಪೋಸ್ಕೋ ಅಂಡ್ ಅದರ್ ಚಿಲ್ಡ್ರನ್ ಸೇಫ್ಟಿ ರಿಲೇಟೆಡ್ ಆಕ್ಟ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಹತ್ತು ಕ್ಷನ್ಸ್ ಕೇಳ್ತಾರೆ ಹತ್ತು ಮಾರ್ಕ್ಸ್ ಅಡ್ಮಿನಿಸ್ಟ್ರೇಟಿವ್ ಆಪ್ಟಿಟ್ಯೂಡ್ ಮೇಲೆ ಮೂವತ್ತು ಕ್ವೆಶನ್ಸ್ ಕೇಳ್ತಾರೆ ಮೂವತ್ತು ಮಾರ್ಕ್ಸ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಒಳಗೆ ನೋಡ್ರಿ ಜನರಲಿ ಹಿಂದಿ ಜನರಲ್ ಇಂಗ್ಲೀಷ್ ರೀಜನಲ್ ಲ್ಯಾಂಗ್ವೇಜ್ ಮೇಲೆ ಏನಪ್ಪ ಹತ್ತ ಕೇಳ್ತಾರೆ ಹಾಗಾಗಿ ಮೂರು ಭಾಷೆಗಳು ಮೂವತ್ತು ಕ್ವೆಶನ್ ಇರುತ್ತೆ ಮೂವತ್ತು ಮಾರ್ಕ್ಸ್ ಗೆ ಟೋಟಲ್ ಎಕ್ಸಾಮಿನೇಷನ್ ಡ್ಯೂರೇಷನ್ ನೋಡೋದಾದ್ರೆ ಎರಡೂವರೆ ಗಂಟೆ ಇರುತ್ತೆ ನೂರ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಮಾರ್ಕ್ಸ್ ಗಳಿಗೆ ಸೊ ಇಲ್ಲೇನಪ್ಪ ಅಂದ್ರೆ ಅದರ್ ಲ್ಯಾಂಗ್ವೇಜಸ್ ಲ್ಯಾಂಗ್ವೇಜಸ್ ಅಂದ್ರೆ ನೋಡ್ರಿ ಆಗ್ಲೇ ಹೇಳ್ದಂಗೆ ಕನ್ನಡ ಹಿಂದಿ ಗುಜರಾತಿ ಇಂಗ್ಲೀಷ್ ಯಾವ್ದಾದ್ರು ಇಪ್ಪತ್ತೆರಡು ಭಾಷೆ ಹದಿನೆಂಟು ಭಾಷೆಗಳಿದೆಯಲ್ಲ ನೀವು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಆಮೇಲೆ ನೋಡ್ರಿ ಒನ್ ಮಾರ್ಕ್ ಶಾಲ್ ಬಿ ಅವಾರ್ಡೆಡ್ ಫಾರ್ ಎವ್ರಿ ಕರೆಕ್ಟ್ ಆನ್ಸರ್ ಅಂಡ್ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಶಾಲ್ ಬಿ ಡಿಡಕ್ಟೆಡ್ ಆಸ್ ಎವ್ರಿ ಇನ್ ಕರೆಕ್ಟ್ ಆನ್ಸರ್ ಅಂದ್ರೆ ಪ್ರತಿಯೊಂದು ಸರಿ ಉತ್ತರಕ್ಕೆ ಏನಪ್ಪ ಅಂದ್ರೆ ಒಂದು ಅಂಕಗಳನ್ನ ಕೊಡ್ತಾರೆ ಪ್ರತಿ ತಪ್ಪು ಉತ್ತರಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಗಳನ್ನ ಇಲ್ಲಿ ಕಡಿತ ಹೋಗ್ತಾರೆ ನೋಡ್ರಿ ಸಿಲಾಬಸ್ ಏನ್ ಡಾಟ್ ಟ್ರೈಬಲ್ ಡಾಟ್ ನಿಮಗೆ ಅಪೆಂಡಿಕ್ಸ್ ಒನ್ ಅಲ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ ಇದಾದ್ಮೇಲೆ ನೋಡ್ರಿ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊರಿ ಆಮೇಲೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದು ಸಹ ನೀವು ಒಂದ್ಸರಿ ನೋಡ್ಕೊರಿ ಆಮೇಲೆ ರಫ್ ವರ್ಕ್ ಗೆ ಬಿಟ್ಟಿದ್ದಾರೆ ಇದಾದ್ಮೇಲೆ ನೋಡ್ರಿ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನಾವು ನೋಡೋದಾದ್ರೆ ಟಿಜಿಟಿ ಹಿಂದಿ ತರ್ಡ್ ಲ್ಯಾಂಗ್ವೇಜ್ ಮ್ಯಾಥಮೆಟಿಕ್ಸ್ ಸೋಷಿಯಲ್ ಸೈನ್ಸ್ ಸೈನ್ಸ್ ನೋಡ್ರಿ ನಿಮ್ಮ ವಯೋಮಿತಿ ಮೂವತ್ತೈದು ವರ್ಷ ಮೀರಿರಬಾರ್ದು ಅದೇ ತರ ನೋಡ್ರಿ ಆ ಏಜ್ ರಿಲ್ಯಾಕ್ಸೇಷನ್ ಏನಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಒಬಿಸಿ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಸರ್ಕಾರದ ಒಂದು ಏನು ರೂಲ್ಸ್ ಇದೆಯಲ್ಲ ಆ ರೂಲ್ಸ್ ಪ್ರಕಾರ ಅವರಿಗೆ ವಯೋಮಿತಿ ಸಡಲಿಕೆನ ಇಲ್ಲಿ ಕೊಡ್ತಾ ಹೋಗ್ತಾರೆ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಶನ್ಸ್ ನೋಡೋದಾದ್ರೆ ಫೋರ್ ಇಯರ್ಸ್ ಇಂಟಿಗ್ರೇಟೆಡ್ ಡಿಗ್ರಿ ಆಫ್ ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ಸ್ ಆಫ್ ಎನ್ ಟಿ ಆರ್ ಅದರ್ ಎನ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಂದ್ರೆ ನಾಲ್ಕು ವರ್ಷ ನೀವು ಅಂದ್ರೆ ಇಂಟಿಗ್ರೇಟೆಡ್ ಡಿಗ್ರಿಯನ್ನ ಮಾಡಿರ್ಬೇಕು ಅಥವಾ ಬ್ಯಾಚುಲರ್ ಆನರ್ಸ್ ಡಿಗ್ರಿ ಇನ್ ಕನ್ಸರ್ನ್ ಸಬ್ಜೆಕ್ಟ್ ಅಂದ್ರೆ ಯಾವ ಸಬ್ಜೆಕ್ಟ್ ಮೇಲೆ ಕೇಳ್ತಾರ ಅದರ ಮೇಲೆ ಏನಪ್ಪಾ ಅಂದ್ರೆ ಬ್ಯಾಚುಲರ್ ಆನರ್ಸ್ ಪದವಿಯನ್ನ ನೀವು ಪಡೆದಿರಬೇಕು ಜೊತೆಗೆ ನೋಡ್ರಿ ಆ ವಿಷಯಗಳನ್ನ ಕನಿಷ್ಠ ಪಕ್ಷ ಎರಡು ವರ್ಷ ನೀವು ಮೂರು ವರ್ಷದ ಪದವಿಯಲ್ಲಿ ಎರಡು ವರ್ಷನಾದರೂ ಓದಿರ್ಬೇಕಾಗತ್ತೆ ಅಥವಾ ಈಗ ನೋಡ್ರಿ ಬ್ಯಾಚುಲರ್ಸ್ ಡಿಗ್ರಿಯನ್ನ ಮಾಡಿರ್ಬೇಕು ಆ ಸಬ್ಜೆಕ್ಟ್ ಮೇಲೆ ಜೊತೆಗೆ ಏನಪ್ಪ ಅಂದ್ರೆ ಏನ್ ಸಬ್ಜೆಕ್ಟ್ ಅದನ್ನ ಏನಪ್ಪಾ ಅಂದ್ರೆ ಮೂರು ವರ್ಷನೂ ಓದಿರ್ಬೇಕು ಫಾರ್ ಎಕ್ಸಾಂಪಲ್ ನೋಡ್ರಿ ಇಂಗ್ಲಿಷ್ ಮೇಲೆ ನೀವು ಅಪ್ಲೈ ಮಾಡ್ತಿದ್ರೆ ಇಂಗ್ಲೀಷ್ ಒಂದು ಭಾಷೆ ನೀವು ಮೂರು ವರ್ಷನೂ ಇಲ್ಲಿ ನೀವು ಓದಿರ್ಬೇಕಾಗಿರುತ್ತೆ ಸೊ ಅದೇ ತರನಾಗಿ ಯಾವ್ಯಾವ್ ಕೇಳ್ತಾರಲ್ಲ ಅದ್ರ ಮೇಲೆ ನೀವು ಮೂರು ವರ್ಷ ಓದಿರ್ಬೇಕಾಗತ್ತೆ ಈಗ ನೋಡ್ರಿ ಸೈನ್ಸ್ ಮೇಲೆ ಮಾಡಿದ್ರಿ ಮ್ಯಾಥಮೆಟಿಕ್ಸ್ ಮೇಲೆ ಅಂದ್ರೆ ಮೂರು ವರ್ಷನೂ ಕೂಡ ಏನಪ್ಪಾ ಅಂದ್ರೆ ಮ್ಯಾಥ್ ಸಬ್ಜೆಕ್ಟ್ ಅನ್ನ ನೀವು ಒಂದು ವಿಷಯವನ್ನಾಗಿ ನಿಮ್ಮ ಪದವಿ ಹಂತದಲ್ಲಿ ಓದಿರ್ಬೇಕಾಗಿರುತ್ತೆ ಟಿಜಿಟಿ ಟಿ ಮ್ಯೂಸಿಕಲ್ ನೋಡ್ರಿ ಇವರು ಮೂವತ್ತೈದು ವರ್ಷ ಮೀರಿರಬಾರ್ದು ಎಸ್ ಸಿ ಎಸ್ ಟಿ ಒಬಿಸಿ ಇವ್ರಿಗೆ ಏನಪ್ಪಾ ಅಂದ್ರೆ ಸರ್ಕಾರದ ಏನು ವಯೋಮಿತಿ ಸಡಲಿಕೆ ಅದ್ರ ಪ್ರಕಾರ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ ಇಲ್ಲಿ ಮ್ಯೂಸಿಕ್ ಅಲ್ಲಿ ನೀವೇನ್ ಮಾಡಿರ್ಬೇಕಪ್ಪ ಅಂದ್ರೆ ಪದವಿಯನ್ನ ಪಡೆದಿರ್ಬೇಕು ಟಿಜಿಟಿ ಆರ್ಟ್ ಒಳಗ್ ನೋಡ್ರಿ ಮೂವತ್ತೈದು ವರ್ಷ ಮೀರಿರಬಾರ್ದು ಜೊತೆಗೆ ಏನಪ್ಪ ಅಂದ್ರೆ ಫೈನ್ ಆರ್ಟ್ಸ್ ಅಥವಾ ಕ್ರಾಫ್ಟ್ಸ್ ಅಲ್ಲಿ ನೀವೇನಪ್ಪ ಅಂದ್ರೆ ಪದವಿಯನ್ನ ಪಡೆದಿರಬೇಕು ಅಥವಾ ಬಿಎಡ್ ಡಿಗ್ರಿಯನ್ನ ನೀವು ಫೈನ್ ಆರ್ಟ್ಸ್ ಅಲ್ಲಿ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಟಿಜಿಟಿ ಪಿ ಫಿಸಿಕಲ್ ಎಜುಕೇಶನ್ ಟೀಚರ್ ಅಥವಾ ಪಿಇಟಿ ಟೀಚರ್ ಗೆ ನೋಡ್ರಿ ಇಲ್ಲೇನಿದೆ ಅಂದ್ರೆ ಮೂವತ್ತೈದು ವರ್ಷ ವಯೋಮಿತಿ ಮರಿರಬಾರ್ದು ಜೊತೆಗೆ ನೀವೇನಪ್ಪ ಅಂದ್ರೆ ಫಿಸಿಕಲ್ ಎಜುಕೇಶನ್ಸ್ ಅಲ್ಲಿ ಪದವಿಯನ್ನ ಪಡೆದಿರ್ಬೇಕಾಗತ್ತೆ ಅಂದ್ರೆ ಪಿಇ ಒಳಗಡೆ ನೀವೇನಪ್ಪ ಅಂದ್ರೆ ಪದವಿಯನ್ನ ಇಲ್ಲಿ ಪಡೆದಿರ್ಬೇಕು ಟಿಜಿಟಿ ಲೈಬ್ರರಿಯನಿಗೆ ನೋಡ್ರಿ ಮೂವತ್ತೈದು ವರ್ಷ ಮೀರಿರಬಾರ್ದು ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಲೈಬ್ರರಿ ಸೈನ್ಸ್ ಅಲ್ಲಿ ನೀವು ಪದವಿಯನ್ನ ಪಡೆದಿರಬೇಕು ಅಥವಾ ಗ್ರಾಜ್ಯುಯೇಷನ್ಸ್ ಮಾಡಿ ಅಂದ್ರೆ ಪದವಿಯನ್ನ ಮಾಡಿ ಒಂದ್ ವರ್ಷ ನೀವು ಡಿಪ್ಲೊಮಾ ಮಾಡಿದ್ರೆ ಲೈಬ್ರರಿ ಸೈನ್ಸ್ ಒಳಗಂದ್ರೆ ಅಂದ್ರೆ ನೀವು ಸಹ ಎಲಿಜಿಬಲ್ ಆಗ್ತೀರಾ ಒಂದು ಲೈಬ್ರರಿ ಸೈನ್ಸ್ ಪದವಿ ಪಡೆದಿರಬೇಕು ಅಥವಾ ಪದವಿಯನ್ನ ಮಾಡಿ ಒಂದ್ ವರ್ಷ ನೀವು ಲೈಬ್ರರಿ ಸೈನ್ಸ್ ಅಲ್ಲಿ ಡಿಪ್ಲೊಮಾ ಮಾಡಿದ್ರೆ ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಇದಾದ್ಮೇಲೆ ನೋಡ್ರಿ ಹಾಸ್ಟೆಲ್ ವಾರ್ಡನ್ ನೀಡ ಅಂದ್ರೆ ಮೂವತ್ತೈದು ವರ್ಷ ವಯೋಮಿತಿ ಮೀರಿರಬಾರ್ದು ಜೊತೆಗೆ ನೋಡ್ರಿ ಫೋರ್ ಇಯರ್ಸ್ ಇಂಟಿಗ್ರೇಟೆಡ್ ಡಿಗ್ರಿ ಕೋರ್ಸ್ ಆಫ್ ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ಸ್ ಆಫ್ ಎನ್ ಎನ್ ಸಿಇ ಆರ್ಟಿ ಆರ್ ಅದರ್ ಎನ್ ಸಿಟಿಇ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಇನ್ ಕನೆಕ್ಟ್ ಇನ್ ಕನ್ಸರ್ನ್ ಸಬ್ಜೆಕ್ಟ್ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಒಂದೇನಪ್ಪ ಅಂದ್ರೆ ನೀವು ಪದವೀಧರ ಆಗಿರ್ಬೇಕು ಅಥವಾ ನಾಲ್ಕು ವರ್ಷ ನೀವು ಏನ್ ಮಾಡಿರಬೇಕಂದ್ರೆ ಇಂಟಿಗ್ರೇಟೆಡ್ ಏನು ಬ್ಯಾಚುಲರ್ಸ್ ಡಿಗ್ರಿ ಇದೆಯಲ್ಲ ರೀಜನಲ್ ಕಾಲೇಜ್ ಅಲ್ಲಿ ಅದನ್ನು ನೀವು ಕಲಿತಿರ್ಬೇಕಾಗಿರುತ್ತೆ ಇಲ್ಲಿ ಕೂಡ ವಯೋಮಿತಿ ನಿಮ್ಗೆ ಏನಪ್ಪ ಅಂದ್ರೆ ಮೂವತ್ತೈದು ವರ್ಷ ಬೇರಿರಬಾರ್ದು ಸೊ ನಾಕ್ಸೇಷನ್ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಐದು ವರ್ಷ ವಯೋಮಿತಿ ಸಡಲಿಕೆ ಕೊಡ್ತಾರೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿಯನ್ನ ಸಡಲಿಕೆ ಕೊಡ್ತಾರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ನೋಡ್ರಿ ಹತ್ತು ವರ್ಷ ವಯೋಮಿತಿ ಸಡಲಿಕೆ ನಿಮಗೆ ಕೊಡ್ತಾ ಹೋಗ್ತಾರೆ ವುಮನ್ ಆಫ್ ಆಲ್ ಕ್ಯಾಟಗರೀಸ್ ಅಂದ್ರೆ ನೋಡ್ರಿ ಮಹಿಳೆಯರು ಅವ್ರೇನಪ್ಪ ಅಂದ್ರೆ ಟಿಜಿಟಿ ಪೋಸ್ಟ್ ಗೆ ಅಪ್ಲೈ ಮಾಡ್ತಿದ್ರೆ ಅವರಿಗೆ ಹತ್ತು ವರ್ಷ ವಯೋಮಿತಿ ಇಲ್ಲಿ ಕೊಡ್ತಾರೆ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಹತ್ತು ವರ್ಷ ಇಲ್ಲಿ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ ಇದಾದ್ಮೇಲೆ ನೋಡ್ರಿ ಎಕನಾಮಿಕಲ್ ವೀಕರ್ ಸೆಕ್ಷನ್ ಬಗ್ಗೆ ಹೇಳಿದ್ದಾರೆ ಇದಾದ್ಮೇಲೆ ನೋಡ್ರಿ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಯಾವ ತರನಾಗ ಅಂದ್ರೆ ನಿಮ್ ಪೋರ್ಟಲ್ ಅಲ್ಲಿ ಯಾವ ತರ ಹೇಳಿರ್ತಾರಲ್ಲ ಆ ತರನಾಗ ನೀವು ಅಪ್ಲಿಕೇಶನ್ಸ್ ನ ಸಬ್ಮಿಟ್ ಮಾಡಬೇಕಾಗುತ್ತೆ ಆಸ್ ಪರ್ ದ ಇನ್ಸ್ಟ್ರಕ್ಷನ್ ಕಂಟೆಂಟ್ ಆನ್ ದ ವೆಬ್ಸೈಟ್ ಸೊಡ್ರಿ ಅವ್ರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಏನ್ ಇನ್ಸ್ಟ್ರಕ್ಷನ್ ಇದೆಯಲ್ಲ ಅದ್ರ ಪ್ರಕಾರ ನೀವು ಏನ್ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗತ್ತೆ ಆಮೇಲೆ ಅವರ ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ ನೋಡ್ರಿ ಇ ಎಂ ಆರ್ ಎಸ್ ಡಾಟ್ ಟ್ರೈಬಲ್ ಡಾಟ್ ಜಿಒ ಡಾಟ್ ಇನ್ ಅಲ್ಲಿ ನೀವು ಹೋಗಿ ಅಪ್ಲಿಕೇಶನ್ಸ್ ನ ಹಾಕಬೇಕು ಅಲ್ಲಿ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ ಆ ಇನ್ಸ್ಟ್ರಕ್ಷನ್ ಪ್ರಕಾರ ನೀವೇನಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ಸ್ ನ ಹಾಕಬೇಕಾಗತ್ತೆ ಸೊ ಇದಿಷ್ಟೇನಪ್ಪ ಅಂದ್ರೆ ಏಕಲವ್ಯ ಮಾದರಿ ಇರುವಂತ ಒಟ್ಟು ಆರು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳ ಬಗ್ಗೆ ಇರುವಂತ ಮಾಹಿತಿ ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ರಿ ಅಫಿಷಿಯಲ್ ಪಿಡಿಎಫ್ ಲಿಂಕ್ ಅನ್ನು ಕೊಡ್ತೀವಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪಿಡಿಎಫ್ ಡೌನ್ಲೋ ಆಗುತ್ತೆ ಅಲ್ಲಿ ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡಬಹುದು ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು